ಚಾನಲ್ ನಾನು ಕಾವ್ಯ. ಇನ್ ಪ್ರಿವಿಯಸ್ ಸೆಷನಲ್ಲಿ ನಾನು ನಿಮಗೆ ಟೆಕ್ಸ್ಟ್ ಫ್ರಮ್ ಫೈಲ್ ಎಮ್ ಎಸ್ ವರ್ಡಲ್ಲಿ ಟೆಕ್ಸ್ಟ್ ಫ್ರಮ್ ಫೈಲ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ದೆನ್ ಇವತ್ತಿನ ಸೆಷನಲ್ಲಿ ನಿಮಗೆ ಸಿಂಬಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ದೆನ್ ಗೋ ಫಾರ್ ಇನ್ಸರ್ಟ್. ಇನ್ಸರ್ಟಲ್ಲಿ ನಿಮಗೆ ವರ್ಡ್ ಆರ್ಟ್ ಕಲ್ತಿದ್ರ, ಡೇಟ್ ಆ್ಯಂಡ್ ಟೈಮ್ ಇನ್ಸರ್ಟ್ ಮಾಡೋದು ಹೇಗೆ ಅಂತ ಕಲ್ತಿದ್ರ, ಆಬ್ಜೆಕ್ಟಲ್ಲಿ ಟೆಕ್ಸ್ಟ್ ಫ್ರಮ್ ಫೈಲನ್ನು ಕಲ್ತಿದ್ರ. ದೆನ್ ಈಕ್ವೆಷನ್ಸ್ ಅಂತ ಬಂದರೆ ನಮಗೀಗ ಕೆಲವೊಂದು ಸಿಂಬಲ್ಸ್ಗಳಾಗಿರ್ಬೋದು ಅಥವಾ ಫಾರ್ಮುಲಸ್ ಆಗಿರ್ಬೋದು, ಈ ರೀತಿ ಫಾರ್ಮುಲಾಸ್ಗಳು ಬರುತ್ತೆ. ಫಾರ್ಮುಲಾಸನ್ನು ನಾವು ಎಡಿಟ್ ಮಾಡಿಕೊಂಡು ಕೂಡ ನಾವು ಮಾಡ್ಬೋದು. ದೆನ್ ಹೊಸ್ತಾಗಿ ಈಕ್ವೆಷನ್ಸ್ನ ನಾವು ಫಾರ್ಮ್ ಮಾಡ್ಬೋದು ಅಥವಾ ಪೈ ಸ್ಕ್ರಿಪ್ಟ್ ಈ ರೀತಿಯಾಗಿ ನಿಮಗೆ ಮ್ಯಾಥ್ಸಿಗೆ ಸಂಬಂಧಪಟ್ಟಂಗೆ ಬೇಕು ಅಂದರೆ ನಾವಿಲ್ಲಿ ಈಕ್ವೆಷನನ್ನು ಮಾಡ್ಕೊಬೋದು. ಫಾರ್ಮುಲಾಸ್ಗಳನ್ನು ಇದು ಮಾಡಿಕೊಂಡು ಈಕ್ವೆಷನ್ ಮಾಡ್ಕೊಬೋದು. ಓಕೆ, ನೆಕ್ಸ್ಟ್ ಬಂದರೆ ಇದರಲ್ಲೂ ಅಷ್ಟೇ ಡಿಸೈನ್ಸ್ ಬರುತ್ತೆ. ಫ್ರ್ಯಾಕ್ಷನ್, ಸ್ಕ್ರಿಪ್ಟ್, ರೆಡಿಷಿಯೋ, ಇಂಟರ್, ಲಾಜ್ ಆಪರೇಟೋ ಈ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇನ್ಸರ್ಟ್ ಅಂತ ಬಂದರೆ ಸಿಂಬಲ್ಸ್ ಕೂಡ ನಾವು ಇದರಲ್ಲಿ ಇನ್ಸರ್ಟನ್ನು ಮಾಡ್ಕೊಬೋದು. ಗೋ ಫಾರ್ ಇನ್ಸರ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಲ್ಸ್. ಈಗ ನನಗೆ ಫೋನ್ ಸಿಂಬಲ್ಸ್ ಬೇಕು ಅಂದರೆ ಫೋನ್ ಸಿಂಬಲ್ನ ಇನ್ಸರ್ಟ್ ಮಾಡ್ಬೋದು. ಓಕೆ, ಇದರಲ್ಲಿ ರೀಸೆಂಟ್ ಆಗಿರುವಂತಹ ಸಿಂಬಲ್ಸ್ಗಳು ನಮಗಿಲ್ಲಿ ಡಿಸ್ಪ್ಲೇ ಆಗುತ್ತೆ. ದೆನ್ ಗೋ ಫಾರ್ ಮೋರ್ ಸಿಂಬಲ್ಸಿಗೆ ಹೋದರೆ ನಮಗಿಲ್ಲಿ ಸಿಂಬಲ್ಸಲ್ಲಿ ವೆಡ್ಡಿಂಗ್, ಸ್ವಿಮ್ಮಿಂಗ್ಸ್ ಅನ್ನೋ ಫಾಂಟ್ಗಳಲ್ಲಿ ನಮಗೆ ಡಿಫ್ರೆಂಟ್ ಫಾಂಟ್ಗಳಲ್ಲಿ ಸಿಗ್ತಾ ಹೋಗುತ್ತೆ. ನಮಗೆ ಯಾವ ಥರ ಸಿಂಬಲ್ಸ್ ಬೇಕು, ಆ್ಯಂಡ್ ಸಿಂಬಲ್ಸ್ ಬೇಕಾ, ಒನ್ ಸಿಂಬಲ್ಸ್ ಬೇಕಾ, ಯಾವ ಥರ ಸಿಂಬಲ್ಸ್ ಬೇಕೋ ಅದನ್ನು ನೀವು ಚೂಸ್ ಮಾಡ್ಕೊಬೇಕು. ಈಗ ಸಪೋಸ್ ಕೆಲವೊಂದು ಕ್ವೆಶನ್ ಮಾಡಬೇಕಾ, ರೈಟ್ ಮಾರ್ಕ್ ಸಿಂಬಲ್ಸ್ ಬೇಕೋ, ಇನ್ಸರ್ಟ್ ಅಂತ ಕೊಟ್ಟರೆ ಸಾಕು, ಮೈಕ್ ಸಿಂಬಲ್, ಮ್ಯೂಸಿಕ್ ಸಿಂಬಲ್ ಯಾವ್ದು ಬೇಕೋ ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ. ಒಂದೊಂದು ಫಾಂಟಲ್ಲೂ ಒಂದೊಂದು ಸಿಂಬಲ್ಸ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಡಿಫ್ರೆಂಟ್ ಲೆಟರ್ಸ್ ಬೇಕು ಅಂದರೂ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ನೀವು ಸಿಂಬಲ್ಸನ್ನು ಚೂಸ್ ಮಾಡ್ಕೋಬೋದು. ಯಾವ ಥರ ಸಿಂಬಲ್ಸ್ ಬೇಕೋ ಆ ಥರ ಸಿಂಬಲ್ಸನ್ನು ನೀವಿಲ್ಲಿ ಚೂಸ್ ಮಾಡ್ಕೋಬೋದು. ದೆನ್ ಇನ್ಸರ್ಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಸೇಮ್ ಆ್ಯಸ್ ಇಟ್ ಈಸ್ ನಾವು ಯಾವ ರೀತಿ ಫಾಂಟನ್ನು ಯೂಸ್ ಮಾಡ್ತೀವೋ ಅದೇ ರೀತಿ ಸಿಂಬಲ್ಸಲ್ಲಿ ವರ್ಕ್ ಆಗುತ್ತೆ. ನಮಗೆ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡೋದು ಹೇಗೆ, ಅದೇ ರೀತಿ ನೀವು ಹೇಗೆ ಈಗ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ತೀರೋ ನೋಡಿ, ಫಾಂಟ್ ಸೈಜ್ ಕಡಿಮೆ ಮಾಡ್ತಾ ಇದ್ದೀನಿ, ಫಾಂಟ್ ಸೈಜ್ ಜಾಸ್ತಿ ಮಾಡ್ತಾ ಇದ್ದೀನಿ, ದೆನ್ ಫಾಂಟ್ ಕಲರ್ಗೆ ಯಾವ ಥರ ಕಲರ್ನ ಕೊಡ್ತೀರೋ ಅದೇ ರೀತಿಯಾಗಿ ಇದು ವರ್ಕ್ ಆಗುತ್ತೆ. ಹಾಗಾಗಿ ಸಿಂಬಲ್ಸನ್ನು ನೀವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ಹಾಗೆ ಇದರಲ್ಲಿ ಸಿಂಬಲ್ಸಲ್ಲಿ ಕೆಲವೊಂದು ಆಟೋ ಕರೆಕ್ಟ್ ಆಪ್ಷನ್ಸ್ಗಳು ಬರುತ್ತೆ. ಈಗ ಸಪೋಸ್ ಓಪನ್ ಬ್ರಾಕೆಟ್ ಸಿ ಕ್ಲೋಸ್ ದ ಬ್ರಾಕೆಟ್ ಮಾಡಿದ್ರೆ, ಸಪೋಸ್ ಓಪನ್ ಬ್ರಾಕೆಟ್ ಆರ್ ಕ್ಲೋಸ್ ದ ಬ್ರಾಕೆಟ್ ಮಾಡಿದ್ರೆ ಆರ್ ಅಂತ ರಿಜಿಸ್ಟರ್ ಅಂತ ಬಂದ್ಬಿಡುತ್ತೆ. ಈ ರೀತಿಯಾಗಿ ನಾವು ಆಟೋ ಕರೆಕ್ಟ್ ಆಪ್ಷನ್ಸ್ ಕೂಡ ಸಿಂಬಲ್ಸಲ್ಲಿ ಮಾಡ್ಬೋದು. ಯಾವ ರೀತಿ ಮಾಡೋದು ಅದು, ಆಟೋ ಕರೆಕ್ಟ್ ಆಪ್ಷನ್ಸನ್ನು ಯಾವ ರೀತಿ ಸಿಂಬಲ್ಸಲ್ಲಿ ಮಾಡ್ಬೋದು. ಗ್ಯಾನ್ ಗೋ ಫಾರ್ ಸಿಂಬಲ್ಸ್ ದ್ಯಾನ್ ಮೋರ್ ಸಿಂಬಲ್ಸ್ ಇಲ್ಲಿ ಆಟೋ ಕರೆಕ್ಟ್. ಸಪೋಸ್ ನಿಮಗೆ ಯಾವುದಾದ್ರು ಒಂದು ಲೆಟರ್ನ ಪರ್ಟಿಕ್ಯುಲರಾಗಿ ಡೇ ಬೈ ಡೇ ಯಾವಾಗಲೂ ಯೂಸ್ ಮಾಡ್ತಿರ್ತೀರಾ ಅಂತಂದರೆ, ಈಗ ನನಗೆ ಸಪೋಸ್ ಫೋನ್ ಸಿಂಬಲ್ಸ್ ಬೇಕು, ಫೋನ್ ಸಿಂಬಲ್ನ ಯೂಸ್ ಮಾಡ್ತಾ ಇರ್ತೀನಿ, ಈ ಸಿಂಬಲ್ನ ತೊಗೊಂಡು ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಆಟೋ ಕರೆಕ್ಟ್ಗೆ ಹೋಗಿ, ಆಟೋ ಕರೆಕ್ಟಿಗೆ ಹೋಗ್ಬಿಟ್ಟು ನನಗೆ ಇಲ್ಲಿ ಯಾವುದಾದ್ರು ಒಂದು ಸಿಂಬಲ್ನ ಕೊಡಿ. ನಾನು ಓಪನ್ ಬ್ರಾಕೆಟ್ ಸ್ಟಾರ್ ಕ್ಲೋಸ್ ದ ಬ್ರಾಕೆಟ್ ಕೊಟ್ಟಾಗ ನನಗೆ ಫೋನ್ ಸಿಂಬಲ್ ಬರಬೇಕು, ಆ್ಯಡ್. ದೆನ್ ಓಕೆ, ಓಕೆ ಕೊಟ್ಟು ದೆನ್ ಕ್ಲೋಸ್ ಕೊಡಿ. ಈಗ ನೋಡಿ, ಓಪನ್ ಬ್ರಾಕೆಟ್ ಸ್ಟಾರ್ ಕ್ಲೋಸ್ ದ ಬ್ರಾಕೆಟ್ ಮಾಡಿದ ತಕ್ಷಣ ಫೋನ್ ಸಿಂಬಲ್ ಬಂತು. ಈ ರೀತಿ ನಾವು ಆಟೋ ಕರೆಕ್ಟ್ ಆಪ್ಷನ್ಸ್ ಕೂಡ ಮಾಡ್ಕೊಬೋದು. ಸಪೋಸ್ ಈಗ ಸಿ ಅಂತ ಹೊಡೆದ ತಕ್ಷಣ ಕ್ಯಾಡ್ ನೆಸ್ಟ್ ಅಂತ ಬರಬೇಕು ಅಂತಂದರೆ, ಸಪೋಸ್ ಗೋ ಫಾರ್ ಸಿಂಬಲ್ಸ್ ಆ್ಯಂಡ್ ಮೋರ್ ಸಿಂಬಲ್ಸ್ ದೆನ್ ಆಟೋ ಕರೆಕ್ಟ್. ಆಟೋ ಕರೆಕ್ಟ್ ಆಪ್ಷನ್ಸ್ಗೆ ಹೋಗಿ ಇಲ್ಲಿ ಸಿ ಅಂತ ಟೈಪ್ ಮಾಡಿ, ಇಲ್ಲಿ ನೀವು ವಿತ್ ಟೆಕ್ಸ್ಟನ್ನು ಏನು ಮಾಡಬೇಕು, ಪ್ಲೈನ್ ಟೆಕ್ಸ್ಟ್ ಅಂತ ತೊಗೊಂಡು ಇಲ್ಲಿ ಟೆಕ್ಸ್ಟನ್ನು ಕೊಡಬೇಕಾಗುತ್ತೆ. ಯಾವ ಥರ ಟೆಕ್ಸ್ಟನ್ನು ಕೊಡ್ತೀರಾ? ಸಪೋಸ್ ಈಗ ನಾನು ಸಿ ಅಂತ ಹೊಡೆದ ತಕ್ಷಣ ಕ್ಯಾಡ್ ನೆಸ್ಟ್ ಅಂತ ಬರಬೇಕು, ದೆನ್ ಕ್ಯಾಡ್ ನೆಸ್ಟ್. ಓಕೆ, ದೆನ್ ಆ್ಯಡ್ ನೋಡಿ. ಓಕೆ ಕ್ಲೋಸ್. ಈಗ ಸಿ ಅಂತ ಕೊಟ್ಟ ತಕ್ಷಣ ಸಿ ಅಂತ ಹೊಡೆದ ತಕ್ಷಣ ಕ್ಯಾಡ್ ನೆಸ್ಟ್ ಅಂತ ಇನ್ಸರ್ಟ್ ಆಯಿತು. ಈ ರೀತಿಯಾಗಿ ನಾವೇನು ಮಾಡ್ಬೋದು, ಆಟೋ ಕರೆಕ್ಟ್ ಆಪ್ಷನ್ಸ್ನ ಯೂಸ್ ಮಾಡಿ ಮಾಡ್ಬೋದು. ಸಪೋಸ್ ಈಗ ಅದು ಬೇಡ, ಸಿ ಅಂತ ಹೊಡೆದ ತಕ್ಷಣ ಆಟೋ ಕರೆಕ್ಟ್ ಆಪ್ಷನ್ಸ್ ಬೇಡ ಅಂತ ಅಂದಾಗ ನೆಟ್ ಆಟೋ ಕರೆಕ್ಟಿಗೆ ಹೋಗಿ ಸಿ ಅನ್ನೋದನ್ನು ಚೂಸ್ ಮಾಡಿಕೊಂಡು ಡಿಲೀಟ್ ಅಂತ ಮಾಡಿದ್ರೆ ಓಕೆ ಡಿಲೀಟ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನೀವು ಆಟೋ ಕರೆಕ್ಟ್ ಆಪ್ಷನ್ಸನ್ನು ಯೂಸ್ ಮಾಡಿಕೊಂಡು ಮಾಡಿ ಸಿಂಬಲ್ಸಲ್ಲೂ ಹಾಗೆ ಡಿಫ್ರೆಂಟ್ ವೆರೈಟಿ ಸಿಂಬಲ್ಸನ್ನು ಚೂಸ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಓಕೆ, ನೋಡಿದ್ರಲ್ವಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಥ್ಯಾಂಕ್ ಯು.